ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಅನದರ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಿಮಗೆ ಬ್ರೆಡ್ ಹಾಗೆ ಮೊಟ್ಟೆಯಿಂದ ಒಂದು ಸ್ನ್ಯಾಕ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಇದನ್ನು ನಾವು ಸ್ನ್ಯಾಕಾಗಿ ಕೂಡ ಮಾಡ್ಕೊಬೋದು, ಅಥವಾ ಡಯೆಟ್ ಕಾನ್ಷಿಯಸ್ ಆಗಿ ಇರೋರು ಅವರು ಕೂಡ ಇದನ್ನು ಮಾರ್ನಿಂಗ್ ಬ್ರೇಕ್ಫಾಸ್ಟಾಗಾದರೂ ಯೂಸ್ ಮಾಡ್ಕೊಬೋದು, ಇಲ್ಲಾಂದರೆ ನೈಟ್ ಡಿನ್ನರ್ಗಾದರೂ ಯೂಸ್ ಮಾಡ್ಕೊಬೋದು. ಫಸ್ಟು ನಾನಿಲ್ಲಿ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತಾ ಇದ್ದೀನಿ. ಫಸ್ಟು ಈ ರೀತಿ ಒಂದು ಬೌಲ್ ಇಟ್ಕೊಳ್ಳೋಣ. ಆ ಬೌಲ್ಗೆ ಎರಡು ಮೀಡಿಯಂ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ, ಸ್ವಲ್ಪ ಕರಿಬೇವನ್ನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಹಾಗೆ ಒಂದು ಟೊಮೆಟೊನ. ಎಲ್ಲನೂ ಕೂಡ ಚೆನ್ನಾಗಿ ತುಂಬ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡ್ರೆ ತುಂಬ ಒಳ್ಳೆಯದು. ಹಾಗೆ ಇದಕ್ಕೆ ಕ್ಯಾಪ್ಸಿಕಮ್ ಕೂಡ ಇದ್ದರೂ ಚೆನ್ನಾಗಿರುತ್ತೆ. ಸೊ ಇರಲಿಲ್ಲ, ನಾನು ಅದಕ್ಕೆ ಸ್ಕಿಪ್ ಮಾಡಿದ್ದೀನಿ ಅದನ್ನು. ಹಾಗೆ ಇದು ಡಯೆಟ್ ಕಾನ್ಷಿಯಸ್ ಆಗಿರೋರು, ಹಾಗೆ ಹೆಲ್ದಿಯಾಗಿ ಬೇಕು ಅನ್ನೋರು, ನಾವು ಮೈದಾ ಬ್ರೆಡ್ನ ಯೂಸ್ ಮಾಡಿದೆ. ಮಲ್ಟಿಗ್ರೇನ್ ಬ್ರೆಡ್ ಅಥವಾ ವೀಟ್ ಬ್ರೆಡ್ನ ಕೂಡ ಯೂಸ್ ಮಾಡಿಕೊಂಡು ಮಾಡ್ಕೊಬೋದು. ಆಲ್ಮೋಸ್ಟ್ ಎಗ್ಗು ತುಂಬ ಒಳ್ಳೆಯದು. ಮೊದಲಿಗೆ ಫಸ್ಟು ನಾನಿಲ್ಲಿ 5-6 ಮೊಟ್ಟೆನ ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಈಗ ಅದಕ್ಕೆ ಎಲ್ಲ ವೆಜಿಟೇಬಲ್ಸ್ನ ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಹೀಗೆ ನಾವು ಎಲ್ಲ ಪ್ರತಿಯೊಂದು ವೆಜಿಟೇಬಲ್ಸ್ ಕೂಡ ಆ್ಯಡ್ ಮಾಡಿಕೊಂಡ್ರು ಚೆನ್ನಾಗೇ ಬರುತ್ತೆ. ಹಾಗೆ ಇದು ಎಗ್ ಆಮ್ಲೆಟ್, ಎಗ್ ಬ್ರೆಡ್ ಆಮ್ಲೆಟ್ ಅಂತಲೂ ಕೂಡ ಕರಿಬೋದು ಇದನ್ನ. ಬಟ್ ಇದು ಒಂದು ರೀತಿ ಡಿಫ್ರೆಂಟಾಗೇ ಮಾಡೋದು. ಸೊ ತುಂಬ ಚೆನ್ನಾಗಿ ಬರುತ್ತೆ ಕೂಡ. ಈ ರೀತಿ ಎಲ್ಲನೂ ಕೂಡ ಹಾಕಿದ್ಮೇಲೆ ಚೆನ್ನಾಗಿ ನಾವು ಬೀಟರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೀಟರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದು ಏನಕ್ಕೆ ಅಂದರೆ ಅದು ಒಂದು ರೀತಿ ಫ್ಲಫಿಯಾಗಿ ಆಮ್ಲೆಟು ಕೂಡ ಚೆನ್ನಾಗಿ ಬರುತ್ತೆ. ಹಾಗೆ ನೀಟಾಗಿ ಕೂಡ ಅದು ಬ್ರೆಡ್ಡು ಚೆನ್ನಾಗಿ ಅಬ್ಸರ್ವ್ ಮಾಡುತ್ತೆ ಎಗ್ನ. ಸೊ ಅದರಿಂದ ಹಾಗೆ ಈಗ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊತ ಇದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್, ಹಾಗೆ ಸ್ವಲ್ಪ ಚಾಟ್ ಮಸಾಲ ಕೂಡ ಹಾಕ್ಕೊತ ಇದ್ದೀನಿ. ಇಷ್ಟು ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಹಾಗೆ ನೀವು ಕೂಡ ಟ್ರೈ ಮಾಡಿ. ಇದು ತುಂಬ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಕೂಡ ತುಂಬ ಸಾಫ್ಟಾಗಿ ಬರುತ್ತೆ. ಒಂದು ರೀತಿ ಕೇಕ್ ರೀತಿ ಬರುತ್ತೆ ಅಂತಲೇ ಹೇಳ್ಬೋದು. ಸ್ವಲ್ಪ ಚಾಟ್ ಮಸಾಲ ಹಾಕೋದ್ರಿಂದ ಒಂದು ರೀತಿ ಟ್ಯಾಂಗಿ ಫ್ಲೇವರ್ ಕೂಡ ಚೆನ್ನಾಗಿ ಬರುತ್ತೆ. ಹಾಗೆ ಇದು ಒಂದು ರೀತಿ ಬ್ರೆಡ್ ಆಮ್ಲೆಟ್ ಅಂತ ಹೇಳ್ಬೋದು. ಆದರೆ ಇನ್ನೂ ಒಂದು ನಾವು ಬ್ರೆಡ್ ಸ್ಯಾಂಡ್ವಿಚ್ ಕೂಡ ಮಾಡ್ತೀವಿ, ಅದು ಕೂಡ ನಾನು ಇನ್ನೊಂದು ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ಸೊ ಅದು ತುಂಬ ಯಮ್ಮಿ ಆಗಿರುತ್ತೆ. ಈ ರೀತಿ ಚೆನ್ನಾಗಿ ಬೀಟರಲ್ಲಿ ಮಿಕ್ಸ್ ಮಾಡ್ಕೊಬೇಕು. ಅದು ಫುಲ್ ಬಬಲ್ಸ್ ಬರೋವರೆಗೂ ನಾವು ಅದನ್ನು ಮಿಕ್ಸ್ ಮಾಡ್ಕೊಬೇಕು. ಹಾಗೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಜೊತೆಗೆ ಎಗ್ಗು ಕೂಡ ಮಕ್ಕಳಿಗೆ ತುಂಬ ಒಳ್ಳೆಯದು. ಡೈಲಿ ಒಂದೊಂದು ಎಗ್ಗು ಕೂಡ ಮಕ್ಕಳಿಗೆ ಕೊಟ್ಟರೆ ತುಂಬ ಒಳ್ಳೆಯದು. ಎಗ್ಗು ಹಾಗೆ ಒಂದು ಲೋಟ ಹಾಲು ಇದಿಷ್ಟು ಕೊಟ್ಟರೆ ಮಕ್ಕಳಿಗೂ ಕೂಡ ತುಂಬ ಒಳ್ಳೆಯದಾಗತ್ತೆ. ಈ ನೋಡಿ, ಈ ರೀತಿ ಅದು ಚೆನ್ನಾಗಿ ಬೀಟ್ ಮಾಡಿದ್ಮೇಲೆ ಈ ರೀತಿ ಬರುತ್ತೆ. ಸೊ ಈ ಟೈಮಲ್ಲಿ ನಾವು ನೆಕ್ಸ್ಟು ಒಂದು ತವಾನ ಇಟ್ಕೊಳ್ಳೋಣ. ತವಾ ಫುಲ್ ಬಿಸಿ ಆದಮೇಲೆ ಇದಕ್ಕೆ ನಾವು ಬೆಣ್ಣೆನ ಬಳಸಿದ್ರೆ ತುಂಬ ಒಳ್ಳೆಯದು, ತುಂಬ ಟೇಸ್ಟಾಗಿರುತ್ತೆ. ಸೊ ಬೆಣ್ಣೆ ಖಾಲಿ ಆಗಿತ್ತು. ಸೊ ಅದರಿಂದ ನಾನು ಇವತ್ತು ಆಯಿಲೇ ಬಳಸ್ತಾ ಇದ್ದೀನಿ. ಆಯಿಲ್ಲು ಅಥವಾ ತುಪ್ಪ ಯಾವುದಾದ್ರೂ ಬಳಸ್ಬೋದು. ಈ ರೀತಿ ಚೆನ್ನಾಗಿ ಹೆಂಚು ಕಾದ್ಮೇಲೆ ನಾವು ಈಗ ಒಂದೊಂದೇ ಬ್ರೆಡ್ ಸ್ಲೈಸ್ನ ತಗೊಂಡು ಆ ಎಗ್ ಬೀಟರಲ್ಲಿ ಎಗ್ ಬ್ಯಾಟರಲ್ಲಿ ಚೆನ್ನಾಗಿ ಹಚ್ಚಿಬಿಟ್ಟು ಅದನ್ನು ನಾವು ತವಾ ಮೇಲೆ ಹಾಕೊಬೇಕಾಗತ್ತೆ. ಈ ರೀತಿ ಹಾಕ್ಕೊಂಡು ಅದ್ರ ಮೇಲೆ ಈರುಳ್ಳಿ, ಟೊಮೆಟೊ ಏನೇನಿತ್ತು ಅದನ್ನೆಲ್ಲ ನಾನು ಮೇಲೆ ಹಾಕ್ಕೊತ ಇದ್ದೀನಿ. ಹಾಗೆ ಇದ್ರ ಮೇಲೆ ಸ್ವಲ್ಪ ಸ್ಪೈಸಿಯಾಗಿರಲಿ ಅಂತ ಚಿಲ್ಲಿ ಪೌಡರ್ ಸ್ವಲ್ಪ, ಹಾಗೆ ತಿರ್ಗಾ ಪೆಪ್ಪರ್ ಪೌಡರ್ ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ. ಹಾಗೆ ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಳ್ಳೋಣ. ನೋಡಿ ಈ ರೀತಿ ಬರುತ್ತೆ. ಹಾಗೆ ಮತ್ತೊಂದು ಸ್ಲೈಸ್ ನಾನು ಹಾಕ್ಕೊತಾ ಇದ್ದೀನಿ.
ಇದನ್ನು ಮನೇಲಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ. ಸೊ ಅದು ಬ್ರೆಡ್ ಚೆನ್ನಾಗಿ ಎಗ್ಗಲ್ಲಿ ಅಬ್ಸರ್ವ್ ಆಗೋದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ. ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ. ಈ ರೀತಿ ನಾವು ಲೈಟಾಗಿ ರೋಸ್ಟ್ ಮಾಡಿಕೊಂಡ್ರೆ ಸಾಕು, ಚೆನ್ನಾಗಿ ಬೇಯುತ್ತೆ ಅದು. ಹಾಗೆ ನೋಡಿ, ಸಿಂಪಲಾಗಿ ನಮ್ಮ ಬ್ರೆಡ್ ಆಮ್ಲೆಟ್ ರೆಡಿ ಆಯಿತು. ಸೊ ನೋಡಿ ಎಷ್ಟು ಸಾಫ್ಟಾಗಿ ಬರುತ್ತೆ, ಮುಟ್ಟರೆ ಹಂಗೆ ಕರ್ಗೋಗುತ್ತೆ ಬಾಯಲ್ಲಿಟ್ರೆ, ಅಷ್ಟು ಚೆನ್ನಾಗಿ ಬರುತ್ತೆ. ಅದರಲ್ಲಿ ಒಂದು ಬ್ರೆಡ್ ಅಂಶ ಇದೆ ಅಂತಲೇ ಗೊತ್ತಾಗಲ್ಲ. ಹಾಗೆ ಇದು ನನ್ನ ಮಗನ ನೆಕ್ಸ್ಟ್ ಡೇ ಫ್ಲವರ್ ಶೋ ಕಾಂಪಿಟೇಷನ್ ಇತ್ತು ಸ್ಕೂಲಲ್ಲಿ ಕೂಡ. ಸೊ ಅದರಿಂದ ಅವನು ಕೂಡ ಸನ್ಫ್ಲವರ್ನ ಆಯ್ಕೆ ಮಾಡಿಕೊಂಡಿದ್ದ. ಸೊ ಅದಕ್ಕೆ ಆ ರೀತಿ ರೆಡಿ ಮಾಡಿದ್ವಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಆಯಿತಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವಾಚ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.